ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ. ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆ ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಇಡ್ಲಿ ಜೊತೆ ಮಾಡಬಹುದಾದಂಥ ಸಾಂಬಾರು. ಹೆಂಗೆ ಮಾಡೋದು ನೋಡಂತ, ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಂಚಿ ಮೇಲೆ ಹಾಕ್ಕೊಂಡು ಚಲೋ ಹೊತ್ನಾಗ ಫ್ರೈ ಮಾಡ್ಕೊಂಡೆ ರೀ. ಆಮೇಲೆ ಕಡಲೆ ಬೇಳೆ, ಆಮೇಲೆ ಸ್ವಲ್ಪ ಸಾಂಬಾರು ಮಸಾಲ, ಆಮೇಲೆ ಇದು ಪಲಾವಿ ಹಾಕೋ ಎಲೆ ಮತ್ತು ಹೂವು ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಚಲೋ ಹೊತ್ನಾಗ ಫ್ರೈ ಮಾಡ್ಕೊಂಡೆ ರೀ. ಮಾಡ್ಕೊಂಡಾದ್ಮೇಲೆ ಆಮೇಲೆ ಒಂದು ಸ್ವಲ್ಪ ಕಡಲೆ ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡು ಹಂಚಿ ಮೇಲೆ ಹಾಕ್ಕೊಂಡು ಅವನು ಒಂದು ಸ್ವಲ್ಪ ಚಲೋ ಹೊತ್ನಾಗ ಫ್ರೈ ಮಾಡ್ಕೊಂಡ್ರೆ ಮತ್ತು ಅದನ್ನು ಸೀದೋ ತನಕ ಫ್ರೈ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಅಷ್ಟೇ ಹೌದಲ್ಲ, ಒಂದು ಅಷ್ಟೇ ಫ್ರೈ ಮಾಡ್ಕೊಂಡು ತೊಗೊಂಬಿಡ್ಬೇಕು. ತೊಗೊಂಡಾದ್ಮೇಲೆ ಈ ಸೈಡ್ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ, ಗಜ್ಜರಿ, ಬಟಾಟಿ, ಸೌತೆಕಾಯಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಈರುಳ್ಳಿನ ಸಣ್ಣಂಗೆ ಹೆಚ್ಚಿ ಇಟ್ಕೊಂಡಿದ್ದೆ ರೀ ಫಸ್ಟ್. ಆಮೇಲೆ ಈ ಸೈಡ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಂಡ್ವಿ ರೀ. ಈ ಸಾಂಬಾರು ನಿಮ್ಮ ಮನೆಯೊಳಗೆ ನೀವು ಟ್ರೈ ಮಾಡಿ ನೋಡಿರಿ, ಭಾಳ ಚಲೋ ಆಗ್ತೈತಿ. ಆಮ್ಯಾಗ ಸಣ್ಣ ಹುಡುಗರಿಗೂ ಭಾಳ ಇಷ್ಟ ಆಗ್ತೈತಿ. ನಾರ್ಮಲಾಗಿ ಮಾಡಿ 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 ಬೇಸರ ಆಗ್ತೈತಿ, ಇದು ಮಾತ್ರ ಒಂಥರ ಡಿಫ್ರೆಂಟಾಗಿ ಚಲೋ ಅನಿಸ್ತೈತಿ ನೋಡಿರಿ. ನೀವು ಅನಿಸ್ತ ನಿಮ್ಮನೊಳಗೆ ಟ್ರೈ ಮಾಡಿರಿ ಅಂತ ಹೇಳ್ಕೊತ ಮತ್ತು ಬರ್ರಿ ಮುಂದೆ ಹೋಗೋಣಂತ. ಆಮೇಲೆ ಒಂದು ಸ್ವಲ್ಪ ಚಟಪಟ ಅನ್ನತ್ರಿ, ಅವಾಗ ಒಂದು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಂಡೆ ರೀ. ಈರುಳ್ಳಿನ ಆ್ಯಡ್ ಮಾಡ್ಕೊಳತ್ತ ನೋಡಿರಿ. ಆಮೇಲೆ ಗಜ್ರಿನ ಆ್ಯಡ್ ಮಾಡ್ಕೊಂಡ್ವಿ, ಆಮೇಲೆ ಬಟಾಟಿನ ಆ್ಯಡ್ ಮಾಡ್ಕೊಂಡ್ವಿ, ಆಮೇಲೆ ಸೌತೆಕಾಯಿನ ಆ್ಯಡ್ ಮಾಡ್ಕೊಂಡ್ವಿ, ಆಮೇಲೆ ಕರಿಬೇವು ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ರೆ ಆಮೇಲೆ ಒಂದು ಚಲೋ ಹೊತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋತನ ಅಂದ್ರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಅಂದರೆ ಟೇಸ್ಟ್ ಭಾಳ ಚಲೋ ಬರ್ತೈತೆ ರೀ, ಮಸ್ತ್ ಬರ್ತೈತೆ. ಅದಕ್ಕೆ ಒಂದು ಚಲೋ ಒಂದು ಸ್ವಲ್ಪ ಹಸಿ ಎಲ್ಲ ಬಿಡ್ಬೇಕು ನೋಡ್ರಿ ಅಲ್ಲಿ ಮತ್ತೆ ಫ್ರೈ ಮಾಡ್ಕೊಂಡು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ರಿ. ಈಗ ಎಷ್ಟು ಅಂದ್ರೆ ಬರೀ ಒಂದು ವಾಟೆ ಅಷ್ಟು ನೀರು ಆ್ಯಡ್ ಮಾಡ್ಕೊ ರೀ. ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ರುಚಿಗೆ ತಕ್ಕಷ್ಟು ಅರಶಿನದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊ ರೀ. ಮಾಡ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಒಂದು 5 ನಿಮಿಷ ಇದನ್ನು ಕುದಿ ಹಾಕ್ಬಿಡ್ರಿ. ಅಂದ್ರೆ ಫ್ಲೇವರ್ ಬಾಯಿ ಒಳಗೆ ಭಾಳ ಚಲೋ ಬರ್ತೈತೆ ರೀ ಇದು ಅದ್ರ ಸಂಬಂಧ. ಬರ್ರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡಿರಿ ರುಚಿಗೆ ತಕ್ಕಷ್ಟು. ಆಮೇಲೆ ನೀವು ಬೇಕಂದ್ರೆ ಸಕ್ಕರೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಬ್ಯಾಳಿನ ಮೊದಲೇ ಒಂದು ಕುಕ್ಕರ್ ಒಳಗೆ ಕುದಿಸಿಟ್ಟಿದ್ದೆ ರೀ ನಾನು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ವಿ. ಆಮೇಲೆ ಇದು ನೋಡಿರಿ ಇದೇನಂತಿರಲ್ಲ, ಆಗಲ್ಲ ಫ್ರೈ ಮಾಡ್ಕೊಂಡ್ವಲ್ಲ ರೀ ನಾವು ಮಸಾಲೆ ಸಾಮಾನು, ಕಡಲೆ ಬೇಳೆ, ಉದ್ದಿನ ಬೇಳೆ ಅದನ್ನೆಲ್ಲ ಇದರೊಳಗೆ ರುಬ್ಬಿಟ್ಕೊಂಡೆ. ಆಮೇಲೆ ಇದಕ್ಕೆ ಒಂದು 2 ಟೊಮ್ಯಾಟೊ ಹಣ್ಣನ್ನ ಆ್ಯಡ್ ಮಾಡ್ಕೊಳತ್ತೆ ನೋಡಿರಿ. ಮಾಡ್ಕೊಂಡಿದ್ದೇನೆ ಚಲೋ ಹೊತ್ನಂಗೆ ರುಬ್ಬಿ ಇಟ್ಕೊತೇನೆ ರೀ ಈಗ ನೋಡಿರಿ. ರುಬ್ಬಿ ಇಟ್ಕೊಂಡಂಥ ಮಿಶ್ರಣನ ಇದಕ್ಕೀಗ ಸಾಂಬಾರಿಗೆ ಆ್ಯಡ್ ಮಾಡ್ಕೊಂಡೇನೆ ರೀ. ಭಾಳ ಟೇಸ್ಟ್ ಆಗ್ತೈತೆ ರೀ, ಭಾಳ ರುಚಿ ಆಗಿದೆ. ಇಡ್ಲಿ ಜೊತೆ ಅನ್ಕರ್ ಫಸ್ಟ್ ಕ್ಲಾಸ್ ಆಕೈತೆ ನೋಡಿರಿ ಸಾಂಬಾರು. ಆಮೇಲೆ ಒಂದು ಸ್ವಲ್ಪ ಇಂಗಿನ ಪುಡಿನೂ ಆ್ಯಡ್ ಮಾಡ್ಕೊಂಡೆ ರೀ. ಎಷ್ಟು ಅಂತಂದ್ರೆ ಒಂದು ಚಿಟಿಕೆ ಅಷ್ಟು ಇಂಗಿನ ಪುಡಿ ಹಾಕ್ಕೋಬೇಕ್ರಿ. ಈಗ ಹಾಕ್ಕೊಂಡಾದ್ಮ್ಯಾಗೆ ನೋಡಿರಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳಿ. ಮಾಡ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಬಿಡ್ರಿ ಕುದ್ಯಾಕಂಥೇಳಿ. ಒಂದು 10 ಅಂದ್ರೆ 15 ನಿಮಿಷ ನಿಮ್ಮ ಸಾಂಬಾರು ರೆಡಿ ಆಕೈತಿ ನೋಡಿರಿ. ಈಗ ನಿಮ್ಮ ಬಿಸಿ ಬಿಸಿ ಸಾಂಬಾರು ಇಡ್ಲಿ ಜೊತೆ ಸವ್ಯಾಕೆ ರೆಡಿ ಆಯ್ತು. ಬಾಯ್ ಬಾಯ್, ಥ್ಯಾಂಕ್ ಯು.